ನಮ್ಮ ಜೀವನ ಎನ್ನುವುದು ಸಂತೋಷವಾಗಿ ಸಾಗುತ್ತಾ ಇದೆ ಯಾರ ಕರುಣೆಯಿಂದ ಯಾರ ಈಶ್ವರನ ಕರುಣೆಯಿಂದ ಪರಶಿವನ ಕರುಣೆಯಿಂದ ಹೌದು ಅಣ್ಣ ನಿನ್ನ ಆಡಳಿತದಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯಾದ ನೋವುಗಳಿಲ್ಲ ಕಷ್ಟಗಳಿಲ್ಲ ಎಲ್ಲರೂ ಸಂತೋಷವಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಲ್ಲರೂ ಸಂತೋಷದಲ್ಲಿ ಇದ್ದಾರೆ ಎನ್ನುವುದಕ್ಕೆ ನಿದರ್ಶನವೇ ನೋಡು ನಾವು ಓಲಕ್ಕೆ ಕೊಡುವಾಗ ಇಷ್ಟು ಮಂದಿ ಒಂದು ಸೇರಲಿಲ್ಲ ಇವತ್ತಿಲ್ಲಿ ನಿಜ ಮತ್ತೆ ಆದರೆ ಅಣ್ಣ ಏನು ನಿನ್ನಲ್ಲೊಂದು ಕೊರತೆ ಇದೆ ಅಣ್ಣ ಅದೊಂದು ಸಮಸ್ಯೆ ಯಾಕಣ್ಣ ನೋಡು ನನಗೆ ಅರಿವಿಲ್ಲದಂತಹ ಕೊರತೆ ಏನಪ್ಪ ಅದು ಅಣ್ಣ ನಿನ್ನ ವಾಮ ಭಾಗದಲ್ಲಿ ಒಬ್ಬಳನ್ನು ಅಲಂಕರಿಸಬೇಕು ಅರ್ಥಾತ್ ನೋಡು ನೇರವಾಗಿ ಹೇಳೋದನ್ನು ಅರ್ಥಾತ್ ನೀನು ಮದುವೆಯಾಗಬೇಕು ನಿನ್ನ ಮದುವೆಯ ಚಂದವನ್ನು ನಾನೊಮ್ಮೆ ಕಾಣಬೇಕು ಎನ್ನುವ ಹಾಗೆ ಬಯಸಿ ಅಂತ ನೀನು ಬೆಳೆದಿದ್ದಿ ಅಂತ ಗೊತ್ತಿತ್ತು ನನಗೆ ಆದ್ರೆ ಇಷ್ಟು ಬೆಳೆದಿದ್ದಿ ಅಂತ ಗೊತ್ತಾತಿ ಈಗಲೇ ಯಾಕಣ್ಣ ನನಗೆ ಅರ್ಥ ಆಯ್ತು ಅಣ್ಣ ನೀನು ಮದುವೆ ಆಗದಿದ್ರೆ ನನಗೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲಲ್ಲ ಹಾಗಲ್ಲ ಅಣ್ಣ ಆ ಪೀಠ ಬರಿದಾಗ ಕೂಡ ಅದು ಎನ್ನುವ ಕಾರಣಕ್ಕಾಗಿ ಹೇಳಿದೆ ಸಿಂಹಾಸನವನ್ನು ಏರಿದಂತ ಒಬ್ಬ ಅರಸ ಅವ ಪರಿಪೂರ್ಣ ಅಂತ ಹೇಳಿಸಿಕೊಳ್ಳಬೇಕು ಅಂತ ಇದ್ರೆ ವಾಮ ಭಾಗ ಎನ್ನುವುದು ಬರಿದಾಗಿರಬಾರದು ಎನ್ನುವ ಸೂಚನೆಯನ್ನು ಕೊಟ್ಟಿದ್ದಿ ಆದ್ರೆ ಒಂದ ನಮ್ಮ ಕುಲಕ್ಕೆ ನಮ್ಮ ಯೋಗ್ಯತೆಗೆ ಸರಿಯಾದಂತ ಹೆಣ್ಣು ಎಲ್ಲಿದ್ದಾಳೆ ಅಣ್ಣ ಕಂಡು ಹುಡುಕಿದ್ದೇನೆ ಹುಡುಗಿ ನೋಡಿದ್ದಿ ಹೌದು ಅಣ್ಣನಿಗೆ ತಮ್ಮ ಹೌದು ತಪ್ಪಲ್ಲ ನೋಡು ಯಾರು ಅಂತ ಹೇಳು ಬ್ರಹ್ಮದೇವನ ಮಗಳು ಹಾ ಸ್ವಯಂ ಪ್ರಭೆ ಬ್ರಹ್ಮನ ಮಗಳ ಬ್ರಹ್ಮನ ಮಗಳ ಅಂದ್ರೆ ಸಾರದಮ್ಮನ ಮಗಳು ಆಹಾ ಮಾನಸ ಪುತ್ರಿ ಬ್ರಹ್ಮ ಮಾನಸ ಪುತ್ರಿ ಹೌದು ಹೇಗೆ ಹೆಸರು ಹೇಗೆ ಸ್ವಯಂ ಪ್ರಭೆ ಹೇಗಿದ್ದಾಳೆ ಚಂದ ನೋಡಿದ್ದೀನಿ ಇಲ್ವಾ ಹಾ ಈಗ ಏನಂತ ಹೇಳುದು ನೀನು ಅವಳನ್ನು ನೀನು ಮದುವೆಯಾಗಬೇಕು ಅವಳನ್ನು ನಾನು ವರಿಸಬೇಕು ಅಲ್ವಾ ಒಳ್ಳೆಯ ವಿಚಾರ ಅರ್ಥ ಆಯ್ತು ನನಗೆ ಆದ್ರೆ ಒಂದು ಯಾರಿಗೆ ಆಗ್ಲಿ ಒಂದು ಮನೆಯಲ್ಲಿ ಒಂದು ಹುಡುಗನಿಗೆ ಒಂದು ಹುಡುಗಿಯನ್ನು ಹುಡುಕುತ್ತಾರೆ ಅಂತಾದ್ರೆ ಅಥವಾ ಮಗುವಿನ ಸಂತಾನವನ್ನು ಮಾಡ್ತಾರೆ ಅಂತಾದ್ರೆ ಕುಟುಂಬದ ಹಿರಿಯವರು ಮಾಡುವುದು ಇಲ್ಲಿ ನಮಗೆ ಯಾರು ಹಿರಿಯವರು ಇಲ್ಲ ಆದ್ರೆ ತಮ್ಮನಾಗಿದ್ದು ನೀನು ಅದನ್ನು ಮಾಡಿದ್ದಿ ಅದನ್ನು ತಿರಸ್ಕರಿಸುವುದಿಲ್ಲ ಹಾಗಿದ್ರೆ ಹುಡುಗಿ ಕೇಳಲಿಕ್ಕೆ ಹೋಗುವುದು ಎಲ್ಲಿಗೆ ನಾವು ನೇರವಾಗಿ ಬ್ರಹ್ಮಲೋಕಕ್ಕೆ ಬ್ರಹ್ಮನಲ್ಲಿಗೆ ಹೋಗ್ಬೇಕಲ್ವಾ